ಸ್ಟೋನ್ ಆಗುತ್ತೆ ಸ್ಟೋನ್ ಆದ ನಂತರ ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಗಳು ಕಾಣಿಸಿಕೊಳ್ಳುತ್ತೆ ಹೆಚ್ಚಾಗಿ ಪೇಷಂಟ್ಸ್ ಬ್ಯಾಕ್ ಪೇನ್ ಅಂತ ಬರ್ತಾರೆ ಎರಡು ಸೈಡ್ ಬ್ಯಾಕ್ ಪೇನ್ ಇರಬಹುದು ಒಂದು ಸೈಡ್ ಇರಬಹುದು ಆ ಪೇನ್ ಹಿಂದಿನಿಂದ ಎದುರು ಬಂದು ಜನನಾಂಗದ ಸೈಡ್ ಹೋಗಬಹುದು ಇದಕ್ಕೆ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೇವೆ ಸೋ ಈ ಸಿಂಪ್ಟಮ್ಸ್ ಇಂದ ಪೇನ್ ಒಂದು ಮೇನ್ ಸಿಂಪ್ಟಮ್ಸ್ ಸ್ಟೋನ್ ಇದು ಇದು ಬಿಟ್ಟು ಬೇರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಇರಬಹುದು ಇಲ್ಲ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಇರಬಹುದು ಇಲ್ಲ ಮೂತ್ರದಲ್ಲಿ ರೇಷಿ ಟೈಪ್ ಪಸ್ ಹೋಗುವಂಥದ್ದು ಇರಬಹುದು ಇಲ್ಲ ಸ್ಟೋನ್ ಹೋಗುವಂಥದ್ದು ಇರಬಹುದು ಮೂತ್ರದಲ್ಲಿ ಇದೆಲ್ಲ ಸಮಸ್ಯೆಗಳಿಂದ ಪೇಷಂಟ್ಸ್ ಬರ್ತಾರೆ ಓಕೆ ಅಂತ ಇದೊಂದು ಮೇನ್ ಸಿಂಪ್ಟಮ್ಸ್ ಅಂತ ತಾವು ಹೇಳ್ತಾ ಇದ್ದೀರಾ ಬಟ್ ಪೇನ್ ಅನ್ನುವಂಥದ್ದು ತುಂಬಾನೇ ಒಂದು ಮೇಜರ್ ಸಿಂಪ್ಟಮ್ ಇದರಲ್ಲಿ ಕಾಣಿಸಿಕೊಳ್ಳುವಂಥದ್ದು